अमृता होल्ड ऑन बा अच्छी अत्ते बर्तिनी अत्ते बर्तिनी अयो अमृता टिफिन डबा बिटोद नानी को बर्तीनि वर्ष नाले कृष्ण जन्माष्टमी नरपिदे ताने तुम्बा केलसगळिदे अडिगे मने पूजे मने एल्ला क्लीन माड़बेको प्रति केलसानो हत्तत सला हेळोकागल्ल वर्ष केलस जास्ति अंतना चिंते माड़बेड निन्न जोते नानु इर्तीनि बा कृष्ण जन्माष्टमी मनेल तुम्बा केलसा इदे अदक्के नोडु ई हब्ब पूजेगिंत नीन ओद मुख्य नीनु टेस्ट अल्ली पास आगबेकु अदर कडे गमन कोडु सरी आद्रे अत्ते बेजार माड्कोळ्ळल्वा ನೋಡು ನಿನ್ ಟೆಸ್ಟ್ ಅಲ್ಲಿ ಪಾಸ್ ಮಾಡ್ಸೋ ಜವಾಬ್ದಾರಿ ನಂದು ಅಂತ ಪ್ರಿನ್ಸಿಪಲ್ ನ ಒಪ್ಸಿರೋ ನಾನು ನೀನ್ ಟೆಸ್ಟ್ ಅಲ್ಲಿ ಪಾಸ್ ಆಗಲಿಲ್ಲ ಅಂತಂದ್ರೆ ಅವ್ರು ನನ್ನ ಪ್ರಶ್ನೆ ಮಾಡ್ತಾರೆ ಜೊತೆಗೆ ಫಸ್ಟ್ ಟೈಮ್ ನಿನ್ ವಿಷಯಕ್ಕೆ ನಮ್ಮ ಅಮ್ಮನ್ನ ಎದುರಾಕೊಂಡಿದ್ದೀನಿ ಈಗ ನೀನ್ ಹಬ್ಬ ಪೂಜೆ ಅಂತ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ಆ ಸೋಲನ್ನ ಅವಮಾನಗಳನ್ನ ನನ್ನಿಂದ ಸಹಿಸಕ್ಕಾಗಲ್ಲ ನನ್ನ ಸೋಲಿಗೆ ನೀನು ಕಾರಣ ಆಗಬಾರದು ಅನ್ನೋದಾದ್ರೆ ಇದೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡು ನೋಡು ನೀನು ನನ್ನ ಚಾಲೆಂಜ್ನ ಗೆಲ್ಲೋದಕ್ಕಷ್ಟೇ ಓದಿದ್ರೆ ಪ್ರಯೋಜನ ಇಲ್ಲ ನೀನು ಕಲಿಬೇಕು ಅನ್ಕೊಂಡಿದ್ದ ಗುರಿನ ತಲುಪಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಓದು ಆಗಲೇ ನೀನು ಓದು ತಲೆಗತ್ತೋದು ಅದು ಬಿಟ್ಟು ಬರೀ ದೇವ್ರ ಪೂಜೆ ಮಾಡ್ಕೊಂಡು ಕೂತ್ರೆ ಆ ದೇವ್ರು ನಿನಗೆ ಆಶೀರ್ವಾದ ಮಾಡಲ್ಲ ಸರಿ ಇನ್ ಮುಂದೆ ಆಸಕ್ತಿಯಿಂದ ಓದ್ತೀನಿ ಇನ್ ಯಾವತ್ತೂ ನಿಮಗೆ ಬೇಜಾರು ಮಾಡಲ್ಲ ಬೇಗ ಹುಷಾರಾಗ್ಲಿ ಅಂತ ನಾನು ಕೃಷ್ಣನ ಹತ್ರ ಬೇಡ್ಕೋತೀನಿ
ಅವಳಿಗೆ ಹಾಗೆ ಆಗ್ಬೇಕು ಬಿಡು. ಯಾಕೆ ಮೊಟ್ಟೆ ನಿನ್ ಕಂಡ್ರೆ ಅವಳಿಗೆ ಆಗದೇ ಇಲ್ಲ. ಯಾವಾಗ್ಲೂ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾಳೆ. ನಿನ್ ಬ್ಯಾಗ್ ಅಲ್ಲಿ ಜಿರಳೆಟ್ ಇದ್ದು ಅವಳೆ ಮಿಸ್ ಕೈಯಲ್ಲಿ ಬಯಸಿದ್ದು ಅವಳೆ. ಹೋಗಿ ಅವಳಿಗೆ ಪಾಪ ಅಂತೇಳ್ವಾ? ಅದಕ್ಕೆ ನನ್ಗೇನು ಬೇಜಾರಿಲ್ಲ ನೇಹಲ್. ಶಾಲೆ ಅಂದ್ಮೇಲೆ ಮಕ್ಕಳು ಹೀಗೆಲ್ಲ ಮಾಡೋದು ಸಹಜ. ಅದರಿಂದ ಅವರು ಖುಷಿಯಾಗಿರ್ತಾರೆ. ನಾವು ಅದನ್ನ ಗಂಭೀರವಾಗಿ ತಗೋಬಾರ್ದು. ಮಕ್ಕಳ ಜೊತೆಲಿ ಮಕ್ಕಳಾಗಿರ್ಬೇಕು ಅಂತ ನಮ್ಮ ಅಜ್ಜಿ ಹೇಳಿದ್ದಾರೆ. ನನ್ಗೆ ನೀನು, ಇವಳು, ಪ್ರತೀಕ್ಷಾ, ಕೃತಿ ಎಲ್ಲರೂ ಒಂದೇನೆ. ನೀವೆಲ್ಲರೂ ನನ್ನ ಸ್ನೇಹಿತರೆ. ಹಾಗಾದ್ರೆ ನಿಂಗೆ ಎಷ್ಟು ತಮಾಷೆ ಮಾಡಿದ್ರು ಬೇಜಾರಾಗಲ್ವಾ? ಖಂಡಿತ ಇಲ್ಲ. ಹೌದಾ? ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಆಲ್ ಆಫ್ ಯು ಸಿಟ್ ಡೌನ್. ಅಮೃತ ಬೇಡ ಬೇಡ. ಅಮೃತ ಮಿಸ್, ಏನಿದು ನಿನ್ ಗಲಾಟೆ? ಯಾಕೆ ಹಾಗೆ ಮುಖ ಮುಚ್ಕೊಂಡು ಎದುರ್ಕೋತಾ ಇದೀಯಾ? ಅದು ಅದು ಏನಿಲ್ಲ ಮಿಸ್. ಎಷ್ಟು ಹೇಳಿದ್ರು ನೀನ್ ತರಲೆ ಬುದ್ಧಿ ಬಿಡಲ್ವಲ್ಲ. ಒಳ್ಳೆ ಪುಟ್ ಮಗು ಹೇಳ್ದಾಗ ಹೇಳ್ಬೇಕು. ಸರಿ ಸರಿ ಕೂತ್ಕೋ. ಕೃತಿ, ಸರಿಯಾದ ಟೈಮ್ಗೆ ಕಲ್ಪನಾ ಹೋಗ್ಬಿಟ್ಟಿದ್ದಾಳೆ. ಇನ್ನೊಬ್ಬಳು ಕೆಲ್ಸದವಳು ಯಾವಾಗ ಸಿಗ್ತಾಳೋ, ನನ್ನ ಕೆಲ್ಸ ಎಲ್ಲ ಅದು ಯಾವಾಗ ಕಡಿಮೆ ಆಗುತ್ತೋ. ದೇವ್ರೇ, ವರ್ಷ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ಯಾ? ಹೂ ಅತ್ತೆ, ತೊಳೆದಿದ್ದೀನಿ. ಕ್ಲೀನಾಗಿ ತೊಳೆದಿಟ್ಟಿದ್ಯಾ ಇಲ್ಲ ಹಿಂಗ್ ಹಿಂಗ್ ಮಾಡಿಟ್ಟಿದ್ಯಾ? ಅಯ್ಯೋ, ಕ್ಲೀನಾಗೆ ತೊಳೆದಿಟ್ಟಿದ್ದೀನಿ. ವರ್ಷ ಪಾತ್ರೆ ಕೆಲಸಗಳೆಲ್ಲ ಮುಗೀತು, ಇನ್ನಲ್ಲಿ ನೀನು ಕ್ಲೀನ್ ಮಾಡ್ಬಿಟ್ರೆ ಅರ್ಧ ಕೆಲಸ ಮುಗಿದಾಗೆ. ಹಾ, ಪಾತ್ರೆ ಎಲ್ಲ ನಾನೇ ತೊಳೆದಿಟ್ಟಿದ್ದೆ ಅಂತ ಹೇಳಿದೆ? ಹೌದು ಶಕುಂತಲ, ವರ್ಷನೇ ಪಾತ್ರೆಗಳನ್ನ ತೊಳೆದಿಟ್ಟಿದ್ದು. ಅದನ್ನ ನಾನು ಹೊರಿಸಿಟ್ಟೆ ಅಷ್ಟೇ. ಹೌದತ್ತೆ, ನಾನು ಪಾತ್ರೆ ತೊಳೆದ್ಮೇಲೆ ಅತ್ತೆಯವರು ಬಂದು ಹೇಳಿದ್ದು, ನೀನ್ ಬೇರೆ ಕೆಲಸ ಮಾಡು, ನಾನು ಹೊರಿಸಿಡ್ತೀನಿ ಅಂತ. ವರ್ಷ ಯಾರು ನೋಡು, ಓ ಮಾಲತಿ ಆಂಟಿ, ಬನ್ನಿ ಬನ್ನಿ. ನಿಮ್ಮ ಅತ್ತೆಯವರು ಅದಾರಾ? ಹಾ ಇದ್ದಾರೆ. ಆಹಾ, ಇವರೆಲ್ಲ ಬಂದಿದ್ದಾರೆ ಅಂದ್ರೆ ಒಳ್ಳೆ ಮಜಾ ಇರುತ್ತೆ. ಈಗ ಶಕುಂತಲಾ ದೇವರ, ನಿಮಗೂ ನಮಸ್ಕಾರ ರೀ. ನಮಸ್ಕಾರ. ಏನು, ಎಲ್ರು ಒಟ್ಟಿಗೆ ಬಂದಿದ್ದೀರಾ? ಏನ್ ವಿಷಯ? ವಿಷಯ ಏನು ಇಲ್ದ ಬರಕ್ ಆಗುತ್ತನ್ರಿ? ನಾಳೆ ಹೆಂಗು ಕೃಷ್ಣ ಜನ್ಮಾಷ್ಟಮಿ ಐತಲ್ರಿ, ಅದಕ್ಕ ಓಣಿ ಮಂದಿ ಎಲ್ಲಾ ಕೂಡಿಕೊಂಡು ದೇವಸ್ಥಾನದಾಗ ಜನ್ಮಾಷ್ಟಮಿ ಆಚರಿಸ್ಬೇಕಂತ ಮಾತಾಡ್ಕೊಂಡೇವ್ರಿ. ನೀವು ಈ ಊರಿಗೆ ದೊಡ್ಡ ಮನುಷ್ಯರ, ಅದಕ್ಕ ನಿಮ್ ಸುದ್ದಿ ಮುಡಿಸಿ ನಿಮ್ನ ಕರೆಯಕಂತ ಬಂದೇವ್ರಿ. ತುಂಬಾ ಸಂತೋಷ. ಅದೇನು ಎಲ್ರೂ ಸೇರಿ ದೇವಸ್ಥಾನದಲ್ಲಿ ಆಚರಿಸ್ತಾ ಇರೋದು, ಏನ್ ವಿಶೇಷ? ವಿಶೇಷ ಐತ್ರಿ, ನಿಮಗ ಶ್ಯಾಮ್ ಪ್ರಸಾದ್ ಅವ್ರು ಗೊತ್ತಿರ್ಬೇಕಲ್ರಿ. ಗೊತ್ತಿಲ್ವಲ್ಲ. ಅಯ್ಯೋ, ಅವ್ರು ನಿಮಗಿನ ದೊಡ್ಡ ಮನುಷ್ಯರ್ರಿ, ಬಂಗಾರ ವಜ್ರ ವ್ಯಾಪಾರ ಮಾಡ್ತಾರ. ನಾಳೆ ಜನ್ಮಾಷ್ಟಮಿ ಇರೋದಕ್ಕ ಬಂಗಾರದ ಕೃಷ್ಣನ ವಿಗ್ರಹ ದೇವಸ್ಥಾನಕ್ಕ ಕಾಣಿಕೆ ಕೊಟ್ಟಾರ್ರಿ.
ಅದಕ್ಕ ನಮ್ಮ ಓಣಿ ಮಂದಿ ಎಲ್ಲ ಕೂಡ್ಕೊಂಡು ದೇವಸ್ಥಾನದಾಗ ಪೂಜೆ ಮಾಡಬೇಕಂತ ಮಾತಾಡ್ಕೊಂಡಿವ್ರಿ. ಚಿನ್ನದ ವಿಗ್ರಹನ ಅದನ್ನವ್ರು ಕೊಟ್ಟಿದ್ದಾರೆ ಅಂದ್ರೆ ಅವ್ರು ತುಂಬಾ ದೊಡ್ಡ ಶ್ರೀಮಂತರ ಇರಬೇಕು. ಇರಿ ನಿಮ್ಗೆಲ್ಲ ಜ್ಯೂಸ್ ತರ್ತೀನಿ. ನೋಡ್ ನಾ ಹೇಳಲಿಲ್ಲ, ಶಾಂತಲಾ ಅವ್ರ ಸೊಸಿ ಅಪ್ಪಟ ಚೊಕ್ಕ ಬಂಗಾರ ಬಂಗಾರ ಇತ್ತಂಗ ಮನೆಗೆ ಬಂದ ಅತಿಥಿಗಳಿಗೆ ಚಲೋತ್ತಂಗ ನೋಡ್ಕೊಂತಾರ. ಹೌದೌದು, ನೋಡಿದ್ರೆ ಗೊತ್ತಾಗುತ್ತೆ. ಅದ್ ಸರಿ ಶಕುಂತಲಾ ದೇವಿ ಅವರೇ, ನಿಮ್ ಸೊಸೆ ಕಾಣಿಸ್ತಾ ಇಲ್ಲ, ಅವರೆಲ್ಲಿ? ಹೌದೌದು, ನೋಡಿದ್ರೆ ಗೊತ್ತಾಗುತ್ತೆ. ಅದ್ ಸರಿ ಶಕುಂತಲಾ ದೇವಿ ಅವರೇ, ನಿಮ್ ಸೊಸೆ ಕಾಣಿಸ್ತಾ ಇಲ್ಲ, ಅವರೆಲ್ಲಿ? ನಿಮಗೆ ಗೊತ್ತಿಲ್ಲನ, ಅಕ್ಕಿ ಸಾರಿ ಸೇರ್ಕೊಂಡಾಳ. ಅಯ್ಯ ಕಲಿಯಾಕ. ಇನ್ನೊಂದು ಸುದ್ದಿ ಗೊತ್ತೇನ್ ಮಗ, ನಮ್ಮ ಅಮ್ಮಗಳು ಓದೋ ಕ್ಲಾಸ್ನಾಗ ಅಕ್ಕಿನ ಓದಾಕತ್ತಿರೋದು. ಈ ವಯಸ್ಸಿನಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಾಳ? ಅಯ್ಯ ಬಿಡು, ದೊಡ್ಡ ಮನೆಯವರು ಏನ್ ಮಾಡಿದ್ರು ನಡೀತೈತೆ. ಬಾಲತಿ, ನನ್ ಸೊಸೆ ವಿಷಯ ಮಾತಾಡಬೇಡ ಅಂತ ಆವತ್ತೇ ನಿನಗೆ ಹೇಳಿದೆ. ಯಾಕೆ ಪದೇ ಪದೇ ಮಾತಾಡ್ತಿದೀಯ? ಸುಮ್ಮನೆ ಇರಕ್ಕಾಗಲ್ವಾ ನಿನಗೆ? ನಾ ಏನ್ ಹೇಳಬಾರ್ದು ಹೇಳಿನಿ, ನಿಮ್ ಸೊಸೆ ಎಲ್ಲಿ ಹೋಗ್ಯಾಳ ಅಂತ ಕೇಳಿದ್ರು, ಸಾಲಿ ಹೋಗ್ಯಾಳ ಅಂತ ಹೇಳಿದೆ, ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂತೀರಿ? ಆಕೆ ಪರೀಕ್ಷೆದಾಗ ಕಾಪಿ ಹೊಡೆದು ಸಿಗಾಕೊಂಡ್ಲಲ್ಲ, ಅದ ಏನ್ರಿ ಹೇಳಿದ್ ನಾನು? ಇಲ್ಲಲ್ಲ. ಮಾಲತಿ, ಬಂದ ವಿಷಯ ಮಾತಾಡ್ಬಿಟ್ಟು ಹೊರಡು, ಬೇರೆ ವಿಷಯಗಳು ಮಾತಾಡ್ಬೇಡ. ಶಕುಂತಲಾ, ನಾ ಮಾತಾಡ್ತೀನಿ. ಮಾಲತಿ, ಹಬ್ಬಕ್ಕೆ ಅಂತ ಕರೆಯೋಕೆ ಬಂದಿದ್ಯಾ? ಈ ಸಮಯದಲ್ಲಿ ಇಂಥ ಮಾತುಗಳೆಲ್ಲ ಬೇಕಾ? ಯಾರೋ ದಾನಿಗಳು ಒಳ್ಳೆ ಮನಸ್ಸಿನಿಂದ ಚಿನ್ನದ ವಿಗ್ರಹ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಹಾಗಿದ್ದಾಗ ನಮ್ಮ ಬಡಾವಣೆ ಜನ ಎಲ್ಲ ಸೇರಿ ಒಟ್ಟಿಗೆ ಹಬ್ಬ ಮಾಡಿ ಆ ದಾನಿಗಳಿಗೆ ಸಂತೋಷ ಆಗೋ ಹಾಗೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಬೇಕು ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿರಬೇಕು. ಅದಕ್ಕೆ ಈ ಜಗಳ ಎಲ್ಲ ಇಲ್ಲಿಗೆ ಬಿಟ್ಟು ನಾಳೆ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಇವ್ರ ಸೊಸೆನ ಶಾಲೆಗೆ ಕಳಿಸಿದ್ರೇನು ಕಾಲೇಜಿಗೆ ಕಳಿಸಿದ್ರೇನು ಇದು ಇವ್ರ ಮನೆ ಸಂಬಂಧಪಟ್ಟ ವಿಷಯ, ನೀ ಸುಮ್ಮನಿರು. ಆಂಟಿ ಜ್ಯೂಸ್ ತಗೊಳ್ಳಿ. ನಂಗೆ ಬೇಡ. ತಗೋ ಮಾಲತಿ, ಪರವಾಗಿಲ್ಲ. ಚಿನ್ನದ ವಿಗ್ರಹ ಎಷ್ಟ್ ದೊಡ್ಡದಿದೆ ಅದಿನ್ನು ನಾವು ನೋಡಿಲ್ಲ, ನಾಳೆ ಬರ್ತೀಯಲ್ಲ ಅವಾಗ ನೋಡೋಣಂತೆ. ಎಷ್ಟಾಯ್ತಂತೆ ಅದು? ವರ್ಷ ಬರ್ತೀವಿ ನಾಳೆ ಸಿಗೋಣ. ಅತ್ತೆ ಚಿನ್ನದ ವಿಗ್ರಹ ಅಂತೆ 50 ಲಕ್ಷದ್ದೋ ಕೋಟಿದೋ ಇರ್ಬೋದಲ್ವಾ? ಅಯ್ಯೋ ಅದನ್ ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ. ಹೋಗಿ ಕೆಲ್ಸ.
ಮಾಡಿದ್ಯಾ ಶಾಂತಲ? ಶಕುಂತಲನಿಗೆ ಅಮೃತ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ. ಸ್ಟೂಡೆಂಟ್ಸ್, ಈಗ ಕೆಲವು ವಾಕ್ಯಗಳನ್ನ ನಾನು ಬೋರ್ಡ್ ಮೇಲೆ ಬರೀತೀನಿ, ನೀವು ಅದನ್ನ ನೋಟ್ಬುಕ್ ಗೆ ಕಾಪಿ ಮಾಡ್ಕೋಬೇಕು. ಓಕೆ? ವೆರಿ ಗುಡ್. ರಾಮ ಸೀತೆಯ ಗಂಡ, ದಶರಥ ರಾಮನ ತಂದೆ. ಅಮೃತ, ಏನ್ ನಿನ್ ಸಮಸ್ಯೆ? ಯಾಕೆ ಹೀಗಾಡ್ತಿದ್ಯಾ? ಮಿಸ್, ಅದು ಯಾಕೆ ಸುಮ್ಮನಾದೆ ಹೇಳು. ಏನೋ ನೆನಪಾಗಿ ಭಯ ಆಯ್ತು ಮಿಸ್, ಅದಕ್ಕೆ. ನಿನಗ್ ಭಯ ಆಯ್ತು ಅಂತ ಕ್ಲಾಸಲ್ಲಿ ಎಲ್ರಿಗೂ ತೊಂದರೆ ಕೊಡ್ತೀಯಾ? ನಿಂಗ್ ಸುಮ್ಮನೆ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಹೋಗು, ಪೂರ್ತಿ ದಿನ ಹೊರಗಡೆನೆ ನಿಂತ್ಕೋ. ಹ್ಮ್. ಕ್ಷಮಿಸಿ ಮಿಸ್, ಇನ್ನೊಂದ್ಸಲ ಹೀಗ್ ಮಾಡಲ್ಲ. ಸುಮಾಸಲ ಹೀಗೆ ಹೇಳಿದ್ಯಾ, ಆದ್ರೂ ನೀನ್ ಇನ್ನೂ ಸುಧಾರಿಸಿಲ್ಲ. ಅದು ಅಲ್ದೆ ಈ ಮಕ್ಕಳಿಗಿಂತ ವಯಸ್ಸಿನಲ್ಲಿ ದೊಡ್ಡೋಳು, ಇನ್ನು ಚಿಕ್ಕ ಮಕ್ಕಳ ತರ ಆಡ್ತಿಯಲ್ಲ. ನೋಡು, ನಿನ್ ವಿಷಯದಲ್ಲಿ ನಾನು ಇನ್ನು ಕರುಣೆ ತೋರಿಸಲ್ಲ. ಹೋಗು. ಐ ಸೇ ಗೆಟ್ ಔಟ್. ಪುನೀತ್, ನೀನು ಅಮೃತಂಗೆ ಚಾಪೀಸಲ್ಲಿ ಹೊಡೆದ್ಯಾ? ಸಾರಿ ಮಿಸ್, ಇನ್ನೊಂದ್ಸತಿ ಮಾಡಲ್ಲ. ಸ್ಟ್ಯಾಂಡ್ ಅಪ್, ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್. ಸಾರಿ ಅಮೃತ, ನೀನು ಹೋಗಿ ಕೂತ್ಕೋ. ಅಂದ್ರೆ ಯಾಕೆ ಹೀಗೆ ಎದ್ರಕೋತಿಯಾ? ಅವನು ಹೀಗ್ ಮಾಡ್ದ ಅಂತ ಹೇಳ್ಬೋದಿತ್ತಲ್ವಾ? ಪಾಪ ಚಿಕ್ಕ ಹುಡ್ಗ, ಗೊತ್ತಿಲ್ದೆ ಹೀಗ್ ಮಾಡಿದಾನೆ ಅಂತ ಹೇಳಲಿಲ್ಲ ಮಿಸ್. ಹಾಗಂತ ಬೇರೆಯವ್ರ ತಪ್ಪಿಗೆ ನೀನ್ ಶಿಕ್ಷೆ ಅನ್ಭವಿಸೋದು ಸರಿಯಲ್ಲ. ಯಾರು ತಪ್ಪು ಮಾಡ್ತಾರೋ ಅವರೇ ಶಿಕ್ಷೆ ಅನ್ಭವಿಸ್ಬೇಕು. ಪುನೀತ್, ಈ ಪೀರಿಯಡ್ ಪೂರ್ತಿ ನೀನು ಹೀಗೆ ನಿಂತಿರ್ಬೇಕು, ಇಲ್ಲಾಂದ್ರೆ ಆಚೆ ಕಳಿಸ್ತೀನಿ. ಸರಿ ಸ್ಟೂಡೆಂಟ್ಸ್, ಎಲ್ಲರೂ ಬರ್ಕೊಳ್ಳಿ. ದಶರಥ ರಾಮನ ತಂದೆ.